ಇವತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳಿಗೆ ಒಂದು ಮುಖ್ಯವಾದ ಮುದ್ರ ಚಿನ್ಮಯ ಮುದ್ರ. ಈ ಚಿನ್ಮಯ ಮುದ್ರನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದರಲ್ಲಿ ನಾವು ಒಂದು ಬ್ರೀದಿಂಗ್ ಟೆಕ್ನಿಕಲ್ಲಿ ಸೆಕ್ಷನಲ್ ಬ್ರೀದಿಂಗ್ ಅಂತ ಕರಿತೀವಿ. ಅಂಥ ಬ್ರೀದಿಂಗ್ ಮಾಡುವಾಗ ಚಿನ್ಮುದ್ರ, ಚಿನ್ಮಯ ಮುದ್ರ, ಆದಿಮುದ್ರ, ಬ್ರಹ್ಮ ಮುದ್ರ ಈ ರೀತಿ ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ಅದನ್ನು ಯಾತಕ್ಕೋಸ್ಕರ ಮಾಡೋದು ಅಂದರೆ, ನಮ್ಮ ಶ್ವಾಸಕೋಶಕ್ಕೆ ನಾವು ಏರ್ ತಗೊಂಡಾಗ ಅಂದರೆ ಆಕ್ಸಿಜನ್ ಇಂಟೇಕನ್ನು ಜಾಸ್ತಿ ಮಾಡಲಿಕ್ಕೆ ಕಂಪ್ಲೀಟಾಗಿ ನಮಗೆ ಉಸಿರು ತಗೊಳ್ಳೋದು ಬಿಡೋದು ಆಗ್ತಾ ಇರೋದಿಲ್ಲ. ಸೊ ಎಲ್ಲ ರೀತಿ ಸ್ಟ್ರೆಸ್ಸಿಂದ, ಮಾನಸಿಕ ತೊಂದರೆಗಳಿಂದ ನಾವು ಆಟೋಮೆಟಿಕ್ಕಾಗಿ ಶಾರ್ಟ್ ಬ್ರೆತ್ ಅಂತ ಉಂಟಾಗಿರುತ್ತೆ. ಅಂದರೆ ಅದನ್ನು ಹ್ಯಾಬಿಟ್ ಮಾಡಿಕೊಂಡು ಕಡಿಮೆ ಉಸಿರಾಡ್ತಾ ಇರ್ತೀವಿ. ತಗೊಳ್ಳೋದು ಬಿಡೋದು ಎರಡು ಆ ರೇಟ್ ಕಡಿಮೆ ಇರುತ್ತೆ. ಸೊ ಅದರಿಂದ ಅನೇಕ ಕಾಯಿಲೆಗಳು ಬರ್ತಾ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಸೊ ಈ ಚಿನ್ಮುದ್ರ, ಚಿನ್ಮಯ ಮುದ್ರ, ಆದಿಮುದ್ರನ ಕಾಂಬಿನೇಷನ್ ಮಾಡ್ಕೊಂಡು ಮಾಡಿದ್ರೆ ಆ ಬ್ರೆತ್ಲೆಸ್ನೆಸ್ ಆಗಿರೋದನ್ನು, ಶಾರ್ಟ್ ಬ್ರೆತ್ತನ್ನು ಸರಿ ಮಾಡ್ಕೊಳ್ತಾ ಬರ್ಬೋದು. ನಮ್ಮ ಶ್ವಾಸಕೋಶಗಳಲ್ಲಿ ಲೋಬ್ಸ್ ಇರುತ್ತೆ, ಲೋಯರ್ ಲೋಬ್, ಮಿಡ್ ಲೋಬ್, ಅಪ್ಪರ್ ಲೋಬ್ ಅಂತ. ಈ ಒಂದೊಂದು ಲೋಬನ್ನು ಕಂಪ್ಲೀಟಾಗಿ ಅದು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ. ಆ ಮುದ್ರ ಮಾಡಿಕೊಂಡು ಉಸಿರು ತಗೊಂಡಾಗ ಅದಕ್ಕೆ ಕಂಪ್ಲೀಟಾಗಿ ಆಕ್ಸಿಜನ್ ಇಂಟೇಕ್ ಒಳಗಡೆ ಕರೆಕ್ಟಾಗಿ ಹೋಗ್ತಾ ಬರುತ್ತೆ. ಅದನ್ನು ಉತ್ತೇಜನಗೊಳ್ಳುವಂಥ ಒಂದು ಮುದ್ರ ಚಿನ್ಮಯ ಮುದ್ರ. ಇದು ಮಿಡ್ಲ್ ಲೋಬನ್ನು ಹೆಚ್ಚಿಸುತ್ತೆ, ಆಕ್ಟಿವೇಟ್ ಮಾಡುತ್ತೆ. ಸೊ ಆವಾಗ ಮಿಡ್ಲ್ ಲೋಬ್ ಕಂಪ್ಲೀಟಾಗಿ ಏರ್ ಫಿಲ್ ಆಗೋ ಥರ ಮಾಡುತ್ತೆ ಈ ಮುದ್ರನ ಪ್ರಾಕ್ಟೀಸ್ ಮಾಡಿದ್ರೆ. ಸೊ ಆದ್ದರಿಂದ ಈ ಮುದ್ರ ಮಾಡಿದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ಮಾನಸಿಕ ಒತ್ತಡ, ಯಾವುದೇ ರೀತಿ ಸ್ಟ್ರೆಸ್ ಇದ್ದರೆ, ಈ ಸಿಟ್ಟು ಬರ್ತಾ ಇರೋದು ಪದೇ ಪದೇ, ಅಥವಾ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಏನೋ ಒಂದು ಆತಂಕ ಮಾಡ್ಕೊಳ್ಳೋದು, ಈಸಿಯಾಗಿ ನಮ್ಮ ಕೆಲಸಗಳು ಆಗ್ತಾಯಿದ್ರೂ ಟೆನ್ಷನ್ ಮಾಡ್ಕೊತಾ ಇರ್ತೀವಿ, ಇಂಥ ತೊಂದರೆಗಳಿಗೆ ಈ ಚಿನ್ಮಯ ಮುದ್ರ ಸಹಾಯಕಾರಿಯಾದ ಮುದ್ರ. ಹಾಗೆ ಉದರಕ್ಕೆ ಸಂಬಂಧಪಟ್ಟ ತೊಂದರೆಗಳಿಗೆ ಕೂಡ ಸಪೋರ್ಟಿವ್ ಆಗಿ ಈ ಮುದ್ರ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಈ ಮುದ್ರನ ಯಾವ ರೀತಿ ಮಾಡೋದು ಅಂತ ಇವಾಗ ನೋಡೋಣ. ಇದು ಚಿನ್ಮುದ್ರ ಮಾಡಿದ ರೀತಿನೇ ಸ್ವಲ್ಪ ಮಾಡ್ತಾ ಬರೋದು. ಅಂದರೆ ನಾವು ಚಿನ್ಮುದ್ರದಲ್ಲಿ ಈ ರೀತಿ ಮಾಡ್ತೀವಿ. ಇದರಲ್ಲಿ ಏನು ಮಾಡ್ತೀವಿ, ಈ ತ್ರೀ ಫಿಂಗರ್ಸನ್ನು, ಮಧ್ಯದ ಬೆರಳು, ತೋರ್ ಬೆರಳು, ಕಿರು ಬೆರಳು, ಈ ಮೂರು ಬೆರಳುಗಳನ್ನು ಫಸ್ಟು ಮಡಿಸ್ಕೋಬೇಕು. ಮಡಿಸಿದಾಗ ಯೂಶಲಿ ನಮಗೆ ಈ ಪ್ರೆಷರ್ ಪಾಯಿಂಟ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಅದರಿಂದ ಉದರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಕಡಿಮೆ ಆಗೋದು ಅಂತ ಹೇಳೋದು. ಅಂದರೆ ಇದು ಇಲ್ಲಿ ಪ್ಯಾಂಕ್ರಿಯಸ್ ಪಾಯಿಂಟ್ ಇರುತ್ತೆ, ಸೋಲಾರ್ ಪ್ಲೆಕ್ಸಸ್, ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು, ದ ಪಾಯಿಂಟ್ ಕೇಂದ್ರ ಬಿಂದುಗಳು ಇಲ್ಲಿರುತ್ತೆ. ಸೊ ನಾವು ಈ ರೀತಿ ಮಾಡಿದಾಗ ಈ ಮೂರು ಪಾಯಿಂಟು ಕೂಡ ಪ್ರೆಷರ್ ಬೀಳುತ್ತೆ. ಈ ರೀತಿ ಮೂರು ಬೆರಳನ್ನು ಮಡಿಸಿರ್ತೀವಿ. ಈಗ ಈ ಹೆಬ್ಬೆರಳನ್ನು ನಾವು ಈ ರೀತಿ ಕೂಡಿಸಲ್ಲ, ಜಸ್ಟ್ ಫೋಲ್ಡ್ ಮಾಡಿ ಜಾಯಿನ್ ಮಾಡ್ತೀವಿ. ಈ ರೀತಿ ಇಲ್ಲಿ ನಮಗೆ ಕಂಪ್ಲೀಟಾಗಿ ಹೆಬ್ಬೆರಳು ನೇರವಾಗಿದೆ, ತೋರ್ ಬೆರಳು ಈ ರೀತಿ ಬೆಂಡ್ ಆಗಿದೆ. ಇದನ್ನು ಭರತನಾಟ್ಯದಲ್ಲಿ ಕೂಡ ಬರ್ಡ್ದೆಲ್ಲ ಪೋಶ್ಚರ್ಸ್ ತೋರಿಸ್ಲಿಕ್ಕೆ, ಗಿಳಿ ಅಥವಾ ನವಿಲು ಆ ರೀತಿ ಪೋಶ್ಚರ್ಸನ್ನು ತೋರಿಸೋಕ್ಕೆ, ಹಕ್ಕಿಗಳ ಬಗ್ಗೆ ಹೇಳುವಾಗ ಕೂಡ ಈ ಮುದ್ರನ ಮಾಡ್ತೀವಿ. ಡ್ಯಾನ್ಸ್ ಮಾಡುವಾಗ ಕೆಲವೊಂದು ಪರ್ಟಿಕ್ಯುಲರ್ ಪೋಶ್ಚರಲ್ಲಿ ಸ್ಟೇ ಮಾಡುವಾಗ ಕೂಡ ಇದನ್ನು ಮಾಡ್ತೀವಿ. ಯಾಕೆಂತಂದರೆ ನೀವೊಂದು ಇಮ್ಯಾಜಿನೇಷನ್ ಮಾಡ್ಕೋಬೋದು. ಡ್ಯಾನ್ಸ್ ಮಾಡುವಾಗ, ಭರತನಾಟ್ಯ ಮಾಡುವಾಗ ನಮಗೆ ಶ್ವಾಸಕೋಶಕ್ಕೆ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗ್ತಾ ಹೋದರೆ ನಾವು ಆರಾಮಾಗಿ ಮಾಡ್ಬೋದು, ಏದುಸರು ಬರೋದಿಲ್ಲ. ಸೊ ಅದರಲ್ಲಿ ಇನ್ ಬಿಟ್ವೀನ್ ನಮಗೆ ಈ ಮುದ್ರನ ತೋರಿಸ್ತಾರೆ. ಸೊ ಸ್ಟೇ ಮಾಡ್ತೀವಿ ನಾವು ಇದರಲ್ಲಿ, ಅಥವಾ ಡ್ಯಾನ್ಸ್ ಮಾಡುವಾಗ ತುಂಬ ಹೊತ್ತು ಇದನ್ನು ಇಟ್ಕೊಂಡಿರ್ತೀವಿ, ಆಗ ಆಟೋಮೆಟಿಕ್ಕಾಗಿ ಬ್ರೆತ್ಲೆಸ್ನೆಸ್ಸನ್ನು ಕೂಡ ಕಡಿಮೆ ಮಾಡುತ್ತೆ. ಎಷ್ಟು ಆಶ್ಚರ್ಯ ಅನಿಸುತ್ತೆ ಅಲ್ವಾ. ಸೊ ಎಲ್ಲ ಭರತನಾಟ್ಯದಲ್ಲಿ ಕೂಡ, ಬೇರೆ ಬೇರೆ ಡ್ಯಾನ್ಸ್ಗಳ ಒಂದು ಮೆಥಡಲ್ಲಿ ಕೂಡ ಈ ಮುದ್ರನ ಉಪಯೋಗಿಸಿದ್ದೀವಿ ನಾವು. ಈ ಯೋಗದಲ್ಲಿ ನಾವು ಇದಕ್ಕೆ ಚಿನ್ಮಯ ಮುದ್ರ ಅಂತ ಕರಿತೀವಿ. ಈ ಎರಡೂ ಕೈಯಲ್ಲಿ ಕೂಡ ಮಾಡಿದ್ರೆ ಇಫೆಕ್ಟ್ ಜಾಸ್ತಿ ಆಗುತ್ತೆ. ಈ ರೀತಿ ಈ ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತು ಕಿರುಬೆರಳು, ಮೂರು ಬೆರಳುಗಳನ್ನು ಈ ರೀತಿ ಜೋಡಿಸಬೇಕು. ಈ ಹೆಬ್ಬೆರಳನ್ನು ನೇರವಾಗಿಟ್ಟು ಹೆಬ್ಬೆರಳಿನ ತುದಿಗೆ ಸ್ವಲ್ಪ ಪ್ರೆಷರ್ ಬೀಳೋ ಥರ ತೋರ್ ಬೆರಳಿಂದ ಒತ್ತಬೇಕು. ಒತ್ತಿದಾಗ ಇದು ಚಿನ್ಮಯ ಮುದ್ರ ಅಂತ ಅನ್ನಿಸ್ಕೊಳ್ಳುತ್ತೆ.